ಭೋವಿ ಸಮಾಜದವರು ಶೈಕ್ಷಣಿಕವಾಗಿ ಮುಂದುವರೆದಿಲ್ಲ, ಅಸಂಘಟಿತರಾಗಿದ್ದಾರೆ, ಅವರ ಕುಲಕಸಬಿಗೆ ಯಾವುದೇ ರೀತಿಯಲ್ಲಿ ಮಾನ್ಯತೆ ಸಿಗ್ತಾ ಇಲ್ಲ, ಸಮಾಜದಲ್ಲಿ ಮುಕ್ತವಾಹಿನಿಗೆ ಬರಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಹಲವಾರು ವರ್ಷಗಳಿಂದ ಭೋವಿ ಸಮಾಜವನ್ನು ಸಂಪೂರ್ಣವಾಗಿ ದೌರ್ಜನ್ಯಕ್ಕೊಳಪಡಿಸಿ ಇವತ್ತು ಭೋವಿ ಸಮಾಜವನ್ನು ಕಲ್ಲುಗಣಿಗಾರಿಕೆಯಿಂದ ದೂರ ಇಟ್ಟು ಶಾಸಕರುಗಳಿರಬಹುದು, ಪ್ರಭಾವಿ ರಾಜಕೀಯ ವ್ಯಕ್ತಿಗಳಿರಬಹುದು, ಇವತ್ತು ರಾಜ್ಯದಲ್ಲಿ ಕಲ್ಲುಗಣಿಗಾರಿಕೆಯನ್ನು ಮಾಡುತ್ತಾ ಇವತ್ತು ಅಕ್ರಮವಾಗಿ ಹಣವನ್ನು ಸಂಪಾದನೆ ಮಾಡ್ತಾ ಇದ್ದಾರೆ. ಭೋವಿ ಸಮಾಜವನ್ನು ಮೇಲೆತ್ತುವಂತಹ ಕೆಲಸದಲ್ಲಿ ಇದುವರೆಗೂ ಬಂದಂತಹ ಎಲ್ಲ ಸರ್ಕಾರಗಳು ಕಾಳಜಿಯನ್ನು ತೋರದೇ ಇರೋದ್ರಿಂದ ಅವರ ಒಂದು ಬದುಕು ಅತಂತ್ರ ಆಗಿದೆ. ಕರ್ನಾಟಕದಲ್ಲಿ ನಾನು ಮಾನ್ಯ ಮುಖ್ಯಮಂತ್ರಿಗಳನ್ನು ಆಗ್ರಹಪಡಿಸ್ತಾ ಇದ್ದೇನೆ, ಭೋವಿ ಸಮಾಜದವರಿಗೆ ಮಾತ್ರ ನೀವು ಮಹಾರಾಷ್ಟ್ರ ಮಾದರಿಯಲ್ಲಿ ಕಲ್ಲು ಗಣಿಗಾರಿಕೆಯನ್ನು ಮಾಡಲು ಅವಕಾಶ ನೀಡಬೇಕು. ಭೋವಿ ಸಮಾಜದ ಅಭಿವೃದ್ಧಿ ನಿಗಮವನ್ನು ನೀವು ಏನು ರಚನೆ ಮಾಡಿದ್ರೆ ಅದಕ್ಕೆ ಅಧ್ಯಕ್ಷರನ್ನು ನೇಮಕ ಮಾಡಿ ಗಣಿ ಮತ್ತು ಭೂವಿಜ್ಞಾನ ಕಾನೂನನ್ನು ಬದಲಾವಣೆ ಮಾಡಬೇಕು ಅಂತ ಈ ಮೂಲಕ ನಾವು ಆಗ್ರಹಪಡಿಸ್ತಾ ಇದ್ದೇವೆ. ಈ ಸಮುದಾಯಕ್ಕೆ ಒಳ್ಳೆಯ ಮಾರ್ಗ ತೋರಿಸುವಂತಹ ಒಂದು ಕೆಲಸದಲ್ಲಿ ತಾವು ಈಗಲಾದರೂ ಎಚ್ಚೆತ್ತುಕೊಂಡು ಕೆಲಸ ಮಾಡಬೇಕು ಅಂತ ತಮ್ಮಲ್ಲಿ ಆಮ್ ಆದ್ಮಿ ಪಾರ್ಟಿ ಮೂಲಕ ನಾನು ಕೇಳ್ಕೊಳ್ತಾ ಇದ್ದೇನೆ. ಇದೇ ರೀತಿ ಮುಂದುವರಿಯಿತು ಅಂತಂದರೆ ಆಮ್ ಆದ್ಮಿ ಪಾರ್ಟಿ ತನ್ನದೇ ಆದಂತಹ ಹೋರಾಟವನ್ನು ರಾಜ್ಯದಲ್ಲಿ ಮಾಡುತ್ತೆ.